ಕನ್ನಡಕ್ಕಾಗಿ ಒಂದು ವಿಶೇಷ ಒಂದು ವಿಶಿಷ್ಟ ಒಟಿಟಿ ಪ್ಲಾಟ್ಫಾರ್ಮ್ ಬರ್ತಾ ಇದೆ, ಅದೇ ಓನ್ಲಿ ಕನ್ನಡ. ಇಂಡಿಯಾದಿಂದ ಹೊರಗಡೆನೆ 45 ಲಕ್ಷ ಜನ ಇದ್ದಾರೆ, ಅಲ್ಲಿ ನೋಡ್ತಾನೆ ಇರ್ತಾರೆ, ಅಲ್ಲಿಂದ ನಮ್ಗೆ ಡಾಟಾ ಬೇಸ್ ಬರ್ತಾನೆ ಇರುತ್ತೆ. ಯೂಟ್ಯೂಬ್ ಅಲ್ಲಿ ದುಡ್ಡು ನಮಗ್ ಬರುತ್ತೆ, ಬಟ್ ಇಲ್ಲಿ ನಾವು ದುಡ್ಡು ಖರ್ಚು ಮಾಡಬೇಕು. ಈಗ ಜಿಯೋ ಜೊತೆ ನಮ್ದು ಒಂದು ಅಗ್ರಿಮೆಂಟ್ ಸೈನ್ ಆಗಿದೆ, ಯೂಟ್ಯೂಬ್ ಅಲ್ಲಿ ಹೇಗೆ ಗೂಗಲ್ ಆಡ್ಸ್ ಬರುತ್ತೆ ಅದೇ ತರ ಇಲ್ಲಿ ಜಿಯೋ ಆಡ್ಸ್ ಅಂತ ಬರುತ್ತೆ. ನನ್ನ ಪ್ರಕಾರ ಬಿಸ್ನೆಸ್ ಅನ್ನೋದು ಒಂದು ಮಗು, ಮೊದಲ 5 ವರ್ಷ ನೀವು ಅದನ್ನ ಸಾಕು ಬೆಳೆಸಬೇಕು, ಆಮೇಲೆ ತಾನಾಗ ತಾನೇ ಬೆಳಕ್ ಶುರು ಮಾಡಿದಾಗ ನೀವು ಅದನ್ನ ಜನರೇಟ್ ಆಗ ಶುರು ಆಗುತ್ತೆ. ಆಲ್ ದಿ ಬೆಸ್ಟ್ ಓನ್ಲಿ ಕನ್ನಡ. ನಾವು ಕೋವಿಡ್ ಟೈಮಲ್ಲಿ ಒಂದು ಸರ್ವೆ ತರಿಸಿದ್ವಿ ಸರ್, ಒಂದು ಏಜೆನ್ಸಿ ಜೊತೆಗೆ ಸರ್ವೆ ರಿಪೋರ್ಟ್ ತರಿಸಿದ್ವಿ. ಕನ್ನಡ ಕರ್ನಾಟಕದಿಂದ ಹೊರಗಡೆ ಇಂಡಿಯಾ ಒಳಗಡೆ ಮೈಗ್ರೇಟ್ ಆಗಿರುವಂಥ ಕನ್ನಡಿಗರ ಸಂಖ್ಯೆ 42 ಲಕ್ಷ ಜನ ಇದ್ದಾರೆ. ಅಂದರೆ ಕೆಲಸದ ಹೊತ್ತ ಮೇಲೆ ಮತ್ತು ಓದೋದಕ್ಕೆ ಈ ಥರ ಅಥವಾ ಅಲ್ಲೇನೋ ಸೆಟ್ಲ್ ಆಗಿರ್ತಾರಲ್ಲ, ಈ ಜನಸಂಖ್ಯೆ ಏನಿದೆಯಲ್ಲ ಕರ್ನಾಟಕದಿಂದ ಹೊರಗಡೆ ಇಂಡಿಯಾದ ಒಳಗಡೆ ಮೈಗ್ರೇಟ್ ಆಗಿರುವಂತಹ ಕನ್ನಡಿಗರು 42 ಲಕ್ಷ ಜನ ಇದ್ದಾರೆ. ಅಂದ್ರೆ ಅಕ್ರಾಸ್ ಇಂಡಿಯಾ ಇರುವಂತಹ ಕನ್ನಡಿಗರು, ಅಕ್ರಾಸ್ ಇಂಡಿಯಾ ಅಂತ ಇರೋದು ಕನ್ನಡಿಗರು 42 ಲಕ್ಷ. 42 ಲಕ್ಷ ಇಂಡಿಯಾದಿಂದ ಹೊರಗಡೆನೇ 45 ಲಕ್ಷ ಜನ ಇದ್ದಾರೆ. ಮೊದಲನೇ ಟಾರ್ಗೆಟ್ ಇದ್ದದ್ದು ನಮಗೆ ಅವರುಗಳನ್ನ ರೀಚ್ ಮಾಡೋಣ ಅಂತ. ಅದಕ್ಕೆ ನಮಗೆ ಈಗ ಕನ್ನಡಿಗರು ಯು ಕೆ ಅಂತ ಒಂದು ಸಂಘ, ಯು ಕೆ ನಲ್ಲಿರೋ ಕನ್ನಡ ಸಂಘದವ್ರು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಸಿಂಗಾಪುರ್ಲಿರೋ ಸಿಂಗಾರ ಅಂತ ಕನ್ನಡ ಸಂಘ, ಅಲ್ಲಿ ಸಾಕಷ್ಟು ಜನಕ್ಕೆ ಈ ತರ ಕಂಟೆಂಟ್ಗಳನ್ನ ನೋಡಿದಾಗ ಅಂದ್ರೆ ಈ ಪ್ಲಾಟ್ಫಾರ್ಮ್ ಬಗ್ಗೆ ತುಂಬಾ ಇಷ್ಟಪಟ್ಟು ಅವರಲ್ಲಿ ಪ್ರಚಾರ ಮಾಡ್ತಾರೆ ತಾವಾಗ ತಾವೇನೆ. ಅಂದ್ರೆ ನಾವು ಇದನ್ನ ತಲುಪಿಸ್ತೀವಿ, ಇಲ್ಲಿರೋ ಕನ್ನಡಿಗರು ತಲುಪಿಸ್ತೀವಿ ಅಂತ. ನನ್ನ ಹತ್ರ ಈಗಿರೋ 238,000 ಜನದಲ್ಲಿ ಮೆಜಾರಿಟಿ ಎಲ್ಲ ಅಬ್ರಾಡ್ ಅಲ್ಲೇ ಇರೋರು. ನಾವಿನ್ನು ಇಲ್ಲಿ ಕರ್ನಾಟಕಕ್ಕೆ ರೀಚ್ ಆಗಿಲ್ಲ. ಓಕೆ, ಅಂದ್ರೆ ಅದು ಕೋವಿಡ್ ನಮ್ಗೆ ಪ್ಲಸ್ ಪಾಯಿಂಟ್ ಆಗಿದ್ದು. ಕೋವಿಡ್ ಅಲ್ಲಿ ಏನಾಯ್ತು ಅಂದ್ರೆ ಆರ್ಟಿಸ್ಟ್ಗಳೆಲ್ಲ ಟ್ರಾವೆಲಿಂಗ್ ಕಟ್ ಆಯ್ತು, ಅಂದ್ರೆ ನಿಮ್ಗೆ ಓಡಾಟ ನಿಂತೋದ್ರಿಂದ ಅಲ್ಲಿ ಕನ್ನಡ ಸಂಘಗಳು ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು, ಆರ್ಟಿಸ್ಟ್ ಮೂಲಕನೇ ಅಪ್ರೋಚ್ ಮಾಡಿದ್ರು, ನಮ್ಗೊಂದು ಕಂಟೆಂಟ್ ಬೇಕು ಮಾಡಿಕೊಡ್ತೀರಾ ಅಂದ್ರೆ ಇಲ್ಲಿಂದ ಲೈವ್ ಹೋಗ್ತೀರಾ ಅಂತ. ಆಗ ಈ ಕನ್ನಡ ಸಂಘಗಳ ಜೊತೆ ನಮ್ಗೆ ಪರಿಚಯ ಆಯ್ತು, ಒಡನಾಟ ಬೆಳೀತು. ಈ ಓ ಟಿ ಟಿ ಬಂದಾಗ ಅವ್ರು ಅದನ್ನ ಹೇಳಿದ್ವಿ, ಸರ್ ಈಗ ಕೋವಿಡ್ ಆದ್ಮೇಲೆ ಮತ್ತೆ ಇದೇ ಪರಿಸ್ಥಿತಿ ಇರತ್ತೆ, ಅಂದ್ರೆ ಎಲ್ಲಾ ಪ್ರತಿ ಸಲಿನೂ ಆರ್ಟಿಸ್ಟ್ಗಳನ್ನ ಅಲ್ಲಿ ಕರ್ಕೊಂಡು ಹೋಗೋ ಅವ್ರಿಗೂ ಕಷ್ಟ ಆಗತ್ತೆ, ಮತ್ತೆ ಪ್ರತಿ ಸಲಿ ನಾವು ಅದನ್ನ ಕಂಟೆಂಟ್ ಟ್ರಾವೆಲ್ ಮಾಡೋಕ್ಕೂ ಕಷ್ಟ ಆಗೋದ್ರಿಂದ ನಾವೇ ಯಾಕೆ ಮಾಡಬಾರ್ದು ಇಲ್ಲಿ ಅಂತ ಹೇಳಿದಕ್ಕೆ, ದುಬೈ ವಿಶ್ವ ಕನ್ನಡಿಗ ಸಂಘ ನಮ್ಮ ಜೊತೆ ಕೊಲಾಬ್ರೇಷನ್ ಇದ್ದಾರೆ, ಕನ್ನಡಿಗರು ಯು ಕೆ, ಸಿಂಗಾರ, ಆಸ್ಟ್ರೇಲಿಯಾ ಕನ್ನಡ ಸಂಘ, ಈ ತರ ಒಂದು 17 ಯು ಎಸ್ ಅಲ್ಲಿ ಅಂತೂ ಈಗ ಒಂದೊಂದು ಸ್ಟೇಟ್ಗೆ ಒಂದು ಕನ್ನಡ ಸಂಘ ಹೋಗಿದೆ. ನಾರ್ತ್ ಕ್ಯಾಲಿಫೋರ್ನಿಯಾ ಕನ್ನಡ ಕೂಟ ಅಂತ ಒಂದಿದೆ. ಅಕ್ಕ ಅಂತ ಮುಂಚೆ ನಾವು ಕೇಳಿದ್ವಿ, ಅಕ್ಕ ಮತ್ತೆ ನಾವಿಕ ಅಂತ ಎರಡು ಮೇಜರ್ ಆಗಿತ್ತು. ಈಗ ಎಲ್ಲ ಒಂದೊಂದು ಸ್ಟೇಟಲ್ಲೂ ಒಂದು ಕನ್ನಡ ಸಂಘಗಳಿದೆ. ಅವ್ರ ಜೊತೆ ಎಲ್ಲ ನಾವು ಕಾಂಟ್ಯಾಕ್ಟಲ್ಲಿ ಇದ್ದುಕೊಂಡು ನಮ್ಮ ಲಿಂಕನ್ನು ಶೇರ್ ಮಾಡ್ತಿರ್ತೀವಿ, ಅಲ್ಲಿ ನೋಡ್ತಾನೆ ಇರ್ತಾರೆ, ಅಲ್ಲಿಂದ ನಮ್ಗೆ ಡಾಟಾ ಬೇಸ್ ಬರ್ತಾನೆ ಇರುತ್ತೆ. ಮೆಜಾರಿಟಿ ನಮ್ಮ ಆಡಿಯನ್ಸ್ ಬೇಸ್ ನೀವು ಕೇಳಿದ್ರೆ ಇವತ್ತಿಗೆ ನನ್ನ ಆಡಿಯನ್ಸ್ ಬೇಸ್ ಇರೋದೆಲ್ಲ ಓನ್ಲಿ ಕನ್ನಡ ಹೊರದೇಶದಲ್ಲಿ. ಈಗ ಯೂಟ್ಯೂಬ್ ಕಂಪೇರ್ ಮಾಡಿದ್ರೆ ಅವ್ರು ಇರುವಂತ ಕಂಟೆಂಟ್ ಡಾಟಾ ಬೇಸ್ ಮತ್ತೆ ಇರುವಂತ ಸಬ್ಸ್ಕ್ರಿಪ್ಷನ್ ಬೇಸ್ ನೋಡಿದ್ರೆ ನೀವೆಲ್ಲೂ ಬಫರ್ ಅಂತ ಆಗಲ್ಲ, ಬಿಕಾಸ್ ಅಷ್ಟು ದೊಡ್ಡ ಸರ್ವರ್ನ ಮೇಂಟೈನ್ ಮಾಡ್ತಾರೆ. ನಾವು ಒಂದು ಸಣ್ಣ ಪುಟ್ಟ ಸರ್ವರ್ನ ಇಟ್ಕೊಂಡು ವರ್ಕ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಕೂಡ 3 ಇಂಟರ್ನ್ಯಾಷನಲ್ ಟಾಪ್ ಸರ್ವರ್ ಪೇಸ್ ಜೊತೆ ವರ್ಕ್ ಮಾಡಿದ್ವಿ. ಅಮೆಝಾನ್ ಅಂತ AWS ಅಂತ ಒಂದು ದೊಡ್ಡ ಸರ್ವರ್ ಪ್ರೊವೈಡರ್, ಅವ್ರ ಜೊತೆ ನಮ್ಮ OTT ಇರೋದೇ ಅವ್ರ ಜೊತೆ. ಇವಾಗ ನಮ್ದು ಎಲ್ಲ ಕಂಟೆಂಟ್ ನೋಡೋದು ಅಲ್ಲೇ ಇರುತ್ತೆ. ಲೈವ್ ಹೋಗಬೇಕಾದ್ರೆ ಮಾತ್ರ ನಮ್ಗೆ ತುಂಬ ಬ್ಯಾಂಡ್ ವಿಡ್ತ್ ಬೇಕಾಗತ್ತೆ. ನಿಮಗೆ ಜ್ಞಾಪಕ ಇದ್ರೆ 2 ಹಿಂದೆ ರಂಗಭೂಮಿ ಪ್ರೀಮಿಯರ್ ಲೀಗ್ ಅಂತ ನಡೀತು. ನಮ್ಗೆಲ್ಲ ಬೆಂಗಳೂರಲ್ಲಿರುವಂಥ ಕನ್ನಡ ಥಿಯೇಟರ್ ತಂಡಗಳು ಬೆಂಗಳೂರು ಯೂನಿವರ್ಸಿಟಿ ಗ್ರೌಂಡಲ್ಲಿ ಕ್ರಿಕೆಟ್ ಮ್ಯಾಚ್ ಆಡಿದ್ರು. ಮೊದಲನೇ ಸಲ ನಾನು ಕ್ರಿಕೆಟ್ ಮ್ಯಾಚ್ ಅನ್ನು ರಂಗಭೂಮಿ ಪ್ರೀಮಿಯರ್ ಲೀಗ್ ನಮ್ಮ OTT ಲೈವ್ ಮಾಡಿದ್ವಿ. ಆಗಿನ್ನೂ ನಮ್ದು ತುಂಬಾ ಸಣ್ಣದಾದ ಸಬ್ಸ್ಕ್ರಿಪ್ಷನ್ ಬೇಸ್ ಇದ್ದ ಚಾನಲ್ ಅದು. ಆವಾಗಲೇ ಅಕ್ಕಮೈ ಮಾಡಿದ್ವಿ. ಅಲ್ಲಿ ಮಾಡಿದ ತಕ್ಷಣ ನನಗೆ ಅದರದ್ದು ಒಂದು ಬ್ಯಾಂಡ್ ವಿಡ್ತ್ ಕೂಡ ಅರ್ಥ ಆಯಿತು, ಆವಾಗ ಅದರದ್ದು ಸರ್ವರ್ ಲೋಡ್ ಏನಾಗುತ್ತೆ, ಎಷ್ಟು ಬೇಕು ಅಂತ. ಇವತ್ತಿಗೆ 40,000 ಜನ ಲೋಡ್ ತಡೀತಾ ಇದೆ. ಬೇಸಿಕಲಿ ನೀವು ಹೇಳಿದಂಗೆ ಟೆಕ್ನಿಕಲಿ ತುಂಬ ಅದನ್ನು ಸ್ಟ್ರಾಂಗ್ ಇರಬೇಕು. ಅಂದರೆ ಅದನ್ನೇ ನಾನು ಹೇಳಿದ್ದು, ಕಲಿಕೆ ಅದೊಂಥರ ನಿರಂತರ, ದುಡ್ಡು ಒಂದೇ ಆಗಲ್ಲ ಇಲ್ಲಿ. ಅಂದರೆ ದುಡ್ಡಿದ ತಕ್ಷಣ ಕೆಲಸ ಆಗಲ್ಲ, ಮೊದಲು ಅದ್ರ ಬಗ್ಗೆ ಟೆಕ್ನಿಕಲ್ ನಾಲೆಜ್ ಇದ್ದರೆ. OTT ಅನ್ನೋದು ಈಗ ನಾವು ಕೂಡ ಸಿಂಪಲ್ ಆಗಿ ವೈಟ್ ಲೇಬಲ್ ಸಾಫ್ಟ್ವೇರ್ಸ್ಗಳು ಸಿಗ್ತವೆ, ಈಗ ಯೂಟ್ಯೂಬಲ್ಲೂ ಕೂಡ ಕಂಟೆಂಟ್ಗಳು ಹಾಕಿ ಬಿಟ್ಬಿಡ್ಬೋದಿತ್ತು. ಬಟ್ ಈ ಪರ್ಫಾರ್ಮಿಂಗ್ ಆರ್ಟ್ಸ್ ಸಮಸ್ಯೆ ಏನಂತಂದರೆ ಕಂಟೆಂಟ್ ಥೆಫ್ಟ್ ಆಗೋಕೆ ಶುರು ಆಗುತ್ತೆ. ಅಂದರೆ ಒಂದು ಹಾಡನ್ನು ಇರ್ಬೋದು, ನಾಟಕ ಇರ್ಬೋದು, ನಾವೇನೋ ರೆಕಾರ್ಡ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಹಾಕಿದ್ರೆ ನಮಗೆ ಗೊತ್ತಿಲ್ಲದಂಗೆ ಎಲ್ಲೆಲ್ಲೋ ಕಂಟೆಂಟ್ಗಳು ಓಡ್ತಾ ಇರುತ್ತೆ. ಅದಕ್ಕೆ CMS ಅಂತ ಬೇಕದನ್ನು, ಅಂದರೆ ಒಂದು ಕಂಟೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಇಟ್ಕೊಂಡು ಮಾಡಿದಾಗ ಒಂದು ಫಿಂಗರ್ ಪ್ರಿಂಟ್ ಹಾಕ್ತಾರೆ. ನಮ್ಮ OTT ಏನು ಮಾಡಿದ್ದೀವಿ, ಇನ್ವಿಸಿಬಲ್ ಒಂದು ವಾಟರ್ ಮಾರ್ಕ್ ಇದೆ. ಅಂದರೆ ನೀವು ಮೊಬೈಲಲ್ಲಿ ಅದನ್ನು ರೆಕಾರ್ಡ್ ಮಾಡೋಕೆ ಟ್ರೈ ಮಾಡಿದ್ರೆ ಬರೀ ಬ್ಲ್ಯಾಂಕ್ ಸ್ಕ್ರೀನ್ ಬರುತ್ತೆ. ಕಂಟೆಂಟ್ಗಳನ್ನು ನೀವು ಪ್ಲೇ ಮಾಡ್ತಿರ್ಬೇಕಾದ್ರೆ ಮೊಬೈಲ್, ಯಾಕೆ ನಾವು ಕೊಡ್ತಿರೋದೇ ಸಿಂಗಲ್ ಡಿವೈಸ್ ಆಕ್ಸೆಸ್ ಕೊಡ್ತಾ ಇರೋದು ಕಂಟೆಂಟ್ ಸೇಫ್ಟಿಗೋಸ್ಕರ. ಆಡಿಯೋ ನಿಮಗೆ ಲೈಟ್ ಅಪ್ ಪ್ಲೇ ಆಗ್ತಿರುತ್ತೆ, ವಿಡಿಯೋ ಕಂಪ್ಲೀಟ್ ಬ್ಲ್ಯಾಂಕ್ ಇರುತ್ತೆ. ನೆಟ್ಫ್ಲಿಕ್ಸ್ ಕೂಡ ಅದನ್ನು ಅವರು DRM ಪ್ರೊಟೆಕ್ಷನ್ ಅಂತ ಯೂಸ್ ಮಾಡ್ತೀವಿ ಅದನ್ನು. ಅದನ್ನು ಮೀರಿ
ನಮಗಿಂತ ಬುದ್ಧಿವಂತಿಕೆತನ ಬಳಸಿ ಅವರೇನಾದ್ರು ಅದನ್ನ ಯಾಕಂದ್ರೆ ಫಿಸಿಕಲ್ ಕಾಪಿ ರೆಕಾರ್ಡ್ ಮಾಡಬಹುದು. ಈಗ ನೀವು ಒಂದು ಕ್ಯಾಮ್ರಾ ಇಟ್ಬಿಟ್ಟು ಮತ್ತೆ ಅದನ್ನ ಹಾಕ್ಬಿಟ್ಟು ರೆಕಾರ್ಡ್ ಮಾಡಿದ್ರೆ ಥಿಯೇಟರ್ ಪ್ರಿಂಟ್ ತೆಗಿತಿದ್ರಲ್ಲ ಮುಂಚೆ ಪೈರಸಿಗಳಾಗ್ತಿತ್ತಲ್ಲ, ಆ ಥರ ಮಾಡಿದಾಗ ನಮ್ಮಲ್ಲಿ ಏನಂದ್ರೆ ಒಂದು ಒಂದು ವಾಟರ್ ಮಾರ್ಕ್ ಇರುತ್ತೆ. ಒಂದೊಂದು ಮೊಬೈಲ್ಗೆ ನೀವು ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿದ್ರೆ ನಿಮ್ಗೊಂದು ವಾಟರ್ ಮಾರ್ಕ್ ಇರುತ್ತೆ, ಅವ್ರಿಗೊಂದು ಸಪರೇಟ್ ಇರುತ್ತೆ. ನಿಮ್ಮ ಮೊಬೈಲಿಂದ ಅಥವಾ ನಿಮ್ಮ ಸಿಸ್ಟಮಿಂದ ಕಾಪಿ ಮಾಡಿದ್ರೆ ನನಗೆ ಆ ವಾಟರ್ ಮಾರ್ಕ್ ನನಗೆ ವಿಸಿಬಲ್ ಇರುತ್ತೆ, ನಾವು ಅದನ್ನು ಐಡೆಂಟಿಫೈ ಮಾಡ್ತೀವಿ, ನಾನು ನಿಮ್ಮಲ್ಲಿ ಕೇಸ್ ಹಾಕ್ಬೋದು ಅವಾಗ. ಅಂದರೆ ಈಸಿ ಪ್ರೊಟೆಕ್ಷನ್ ಅಂದರೆ ಕಂಟೆಂಟನ್ನು ಕದ್ದು ಅವರೆಲ್ಲರೂ ಹಾಕಿದ್ರೆ ಆ ಕಂಟೆಂಟ್ ಪ್ರೊಟೆಕ್ಷನ್ಸ್ ನಮ್ಮ ಹತ್ರ ಆ ಟೂಲ್ ಇದೆ. ಆ್ಯಂಡ್ ಪ್ಲಸ್ ಐಪ್ಲೆಕ್ಸ್ ಅಂತ ಬೆಂಗಳೂರಲ್ಲಿ ಒಂದು ಕಂಪ್ನಿ ಇದೆ, ಆ್ಯಂಟಿ ಪೈರಸಿ ಪ್ರೊಟೆಕ್ಷನ್ಸ್ನ ಮಾಡ್ತಾರೆ. ಓ ಟಿ ಟಿ ಶುರು ಮಾಡಿದಾಗ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ, ನೋಡಿ ಇದು ಹೇಗೆ ಕೂಡ ಬರುತ್ತೆ ಅಂದರೆ ಕನ್ನಡಕ್ಕೆ ಅಂತ ಹೊರಟಾಗ ಇಲ್ಲಿ ದುಡ್ಡು ಅನ್ನೋದು ಅಫ್ಕೋರ್ಸ್ ನಮಗೆ ಬೇಕು ನಿಜ, ಅಂದರೆ ಕೋಟ್ಯಾಂತರ ಇನ್ವೆಸ್ಟ್ಮೆಂಟ್ ರುಪೀಸ್ ಅಂತ ಬೇಕಾಗತ್ತೆ. ಆದರೂ ಸಪೋರ್ಟ್ ಮಾಡೋ ಮನಸ್ಸುಗಳು ತುಂಬ ಇದ್ದಾವೆ. ನನ್ನ ಓ ಟಿ ಟಿ ಡೆವಲಪ್ಮೆಂಟ್ ಡೆವಲಪರ್ ಎಲ್ಲಿ ಹೋಸ್ಟ್ ಮಾಡಿದ್ದೀವಲ್ಲ ಅದನ್ನು ಸಪೋರ್ಟ್ ಮಾಡಿರೋ ಒಬ್ಬ ಅಂದರೆ ಅವ್ರು ಕನ್ನಡದವರೇ ಅಲ್ಲ, ನಾರ್ತ್ ಇಂಡಿಯನ್ ಅವರು. ಅಂದ್ರೆ ನಮ್ಮ ಕನ್ನಡದ ಭಾಷೆದು ಒಂದು ಮುಂಚೆಯಿಂದ ಒಂದು ಬ್ಯೂಟಿ ಏನಂತಂದ್ರೆ ನಮ್ಮ ಭಾಷೆಗೆ ನಮ್ಮವ್ರಿಗಿಂತನೂ ಹೊರಗಡೆಯವ್ರದ್ದು ಕಾಂಟ್ರಿಬ್ಯೂಷನ್ ಜಾಸ್ತಿ ಇದ್ದೇ ಇರುತ್ತೆ. ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ಅವ್ರ ಕನ್ನಡದವ್ರದ್ದು ಅಲ್ಲೇ ಆದರೂ ಕೂಡ ಕನ್ನಡನ ನಮ್ದು ಅಂತ ಒಪ್ಕೊಂಡು ಕನ್ನಡಕ್ಕೇನೋ ಹೊಸದಾಗಿ ಮಾಡ್ತಾ ಇದಾರೆ ತರಬೇಕು ಅಂತ ಹೇಳಿ ಸಪೋರ್ಟ್ ಮಾಡೋರು ಸಾಕಷ್ಟು ಜನ ಇದ್ದಾರೆ. ಸೊ ಸರ್ವರ್ ಕಾಸ್ಟ್ ಅಂತ ಬಂದಾಗ ಎಸ್, ಇದು ಓವರ್ಆಲ್ ಅಂತ ನೋಡಿದಾಗ ನಿಮ್ಗೊಂದು ತುಂಬ ಲಾಂಗರ್ ವಿಷನ್ ಗೇಮ್ ನೋಡಿದ್ರೆ ಯೂಟ್ಯೂಬ್ ಅಲ್ಲಿ ದುಡ್ಡು ನಮಗೆ ಬರುತ್ತೆ, ಬಟ್ ಇಲ್ಲಿ ನಾವು ದುಡ್ಡು ಖರ್ಚು ಮಾಡಬೇಕು, ಪ್ರತಿ ತಿಂಗಳು ನಾವು ಖರ್ಚು ಮಾಡ್ತಾನೆ ಇರಬೇಕು. ಇನ್ಕಮ್ ಏನು ಅಂತ ಸರ್, ಇದು ಇದನ್ನ ಬರೀ ಲಾಸ್ ಮತ್ತೆ ಪ್ರಾಫಿಟ್ ಅಲ್ಲಿ ಯೋಚನೆ ಮಾಡೋಕ್ಕಾಗಲ್ಲ. ಇನಿಷಿಯಲ್ ಡೇಸ್ ಅಲ್ಲಿ ಒಂದು 5-10 ವರ್ಷ ತನಕ ನೀವು ಅದನ್ನು ತಡಿಬೇಕು, ಆ ಪ್ರೆಷರ್ ತಡಿಬೇಕು. ಅದು ಆಗ್ತಾ 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 ನಿಧಾನಕ್ಕೆ ಹಂತವಾಗಿ ಬಂದಾಗ ಎಗೇನ್ ಸಬ್ಸ್ಕ್ರಿಪ್ಷನ್ ಮಾಡ್ಯೂಲ್ ಒಂದು ರೆವೆನ್ಯೂ ಬರೋಕ್ಕೆ ಶುರು ಆದಮೇಲೆ ಅಡ್ವರ್ಟೈಸ್ಮೆಂಟ್ ನಾವೇ ತರ್ತೀವಿ. ಈಗ ಜಿಯೋ ಜೊತೆ ನಮ್ಮದು ಒಂದು ಅಗ್ರಿಮೆಂಟ್ ಸೈನ್ ಆಗಿದೆ, ಯೂಟ್ಯೂಬಲ್ಲಿ ಹೇಗೆ ಗೂಗಲ್ ಆ್ಯಡ್ಸ್ ಬರುತ್ತೆ ಅದೇ ಥರ ಇಲ್ಲಿ ಜಿಯೋ ಆ್ಯಡ್ಸ್ ಅಂತ ಬರುತ್ತೆ. ಸೊ ಆ್ಯಡ್ಸ್ ಬೇಸ್ ಮೇಲೆ ನಾವು ತರಬೇಕು. ದೆನ್ ಹೋಗ್ತಾ ಹೋಗ್ತಾ ಅದಕ್ಕೆ ನಾವು ಅದನ್ನು ವಿ ಓಡಿ ಅಂತ ಹಾಕ್ತೀವಿ, ಅಂದರೆ ಕಂಟೆಂಟ್ವಲ್ಲಿ ಸಾರಿ ಎ ಓಡ್ ಅಂತ ಬರುತ್ತೆ, ಅಡ್ವರ್ಟೈಸ್ಮೆಂಟ್ಗಳು ಹಾಕಿ ಶುರು ಮಾಡ್ತೀವಿ, ಅಲ್ಲೊಂದು ರೆವೆನ್ಯೂ ತರುತ್ತೆ, ಸ್ಟಾರ್ಟ್ ಆಗುತ್ತೆ. ರೆವೆನ್ಯೂ ಬರ್ತಾ ಇಲ್ಲ, ರೆವೆನ್ಯೂ ಬರ್ತಾ ಇದೆ, ಬರ್ತಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಸಬ್ಸ್ಕ್ರಿಪ್ಷನ್ ಬೇಸ್ ಮೇಲೆ ಬರ್ತಾ ಇದೆ, ಈಗ ಈ 2 ವರ್ಷ ಮುಗಿದಿದ್ದಕ್ಕೆ ಅಂದ್ರೆ ಮಾನಿಟೈಸ್ ಈಗ ಸ್ಟಾರ್ಟ್ ಮಾಡಿದ್ವಿ, 2 ವರ್ಷಕ್ಕೆ ನಾವು 299 ರೂಪಾಯಿ ಇಟ್ಟಿದೀವಿ ತಿಂಗಳಿಗೆ. 2 ವರ್ಷಕ್ಕೆ ಎರಡು ವರ್ಷಕ್ಕೆ 299 ಹೊರಗಡೆ $10 ಇಟ್ಟಿದೀವಿ. ಅಂದ್ರೆ ಈಗ ಯೂಟ್ಯೂಬ್ ಅಲ್ಲಿ ಏನಾಗುತ್ತೆ, ನಿಮಗೆ ಒಂದಷ್ಟು ವ್ಯೂವರ್ಶಿಪ್ ಆದ್ಮೇಲೆ, ವಾಚ್ ಅವರ್ಸ್ ಆದ್ಮೇಲೆ ನಿಮ್ಗೆ ಅಂದ್ರೆ ಗೂಗಲ್ ಇಂದ ನಿಮ್ಗೆ ಪೇಮೆಂಟ್ ಬರಕ್ ಶುರು ಆಗುತ್ತೆ. ಇಲ್ಲಿ ಹಾಗಲ್ಲ, ಇಲ್ಲಿ ಇನ್ಸ್ಟೆಂಟ್ ಬರಕ್ ಸ್ಟಾರ್ಟ್ ಆಗುತ್ತೆ. ಆದ್ರೆ ಅಲ್ಲಿ ಬರೋ ಅಮೌಂಟು ನಮಗೆ ಮೇಂಟೆನೆನ್ಸ್ ಖರ್ಚು ಇರುತ್ತಲ್ಲ, ಎರಡೂ ಅಜಗಜಾಂತರ ವ್ಯತ್ಯಾಸ. ಸೊ ಕೇಳ್ಬೋದು ಎಷ್ಟು ನಿಮ್ಮ ಮಂತ್ಲಿ ಖರ್ಚು ಇದು ಮೇಂಟೈನ್ ಮಾಡೋಕೆ? ಸರ್ವರ್ ಎಲ್ಲ ಸ್ಪೇಸ್ ಎಲ್ಲ ಸೇರಿಸಿ ನಿಮ್ಗೆ 4-5 ಲಕ್ಷ ಬೀಳುತ್ತೆ ಸರ್. ಇನ್ಕಮು? ಇನ್ಕಮ್ ಈಗ ಸದ್ಯಕ್ಕೆ ಏನೂ ಇಲ್ಲ ನಿಮಗೆ, ಅದರದ್ದು ಹಾರ್ಡ್ಲಿ 1% ಕವರೇಜ್ ಆಗಲ್ಲ ಅಲ್ಲಿಗೆ. 10,000 ಅಂದ್ರೆ ಹೋದ ತಿಂಗಳು ನಮ್ಗೆ ಒಂದ್ ಸ್ವಲ್ಪ ಜನರೇಟ್ ಆಗಿದಿಲ್ಲ ಅಂತಲ್ಲ, ಬಟ್ ಅಲ್ಲ ಸರ್ 50,000 ಬಂದ್ರು ಲಾಸ್ ಇಲ್ಲ, ಲಾಸ್ ಏನೇ 1 ಲಕ್ಷ ಬಂದ್ರು ಲಾಸೇ. ನಾ ಅದನ್ನ ಹೇಳಿದ್ದು, ಇದನ್ನ ಲಾಸ್ ಅಂತ ಯೋಚನೆ ಮಾಡಿದ್ರೆ ನೀವು ಇದನ್ನ ಸಸ್ಟೈನ್ ಮಾಡೋಕ್ಕಾಗಲ್ಲ. ಇದೊಂದು ಮಗು ತರ, ಅಂದ್ರೆ ಕನ್ನಡ ಅಂತ ಬಂದಾಗ ಏನೇ ಹೊಸದು ಮಾಡಿದ್ರು ನನ್ನ ಪ್ರಕಾರ ಬಿಸ್ನೆಸ್ ಅನ್ನೋದು ಒಂದು ಮಗು. ಮೊದಲ 5 ವರ್ಷ ನೀವು ಅದನ್ನ ಸಾಕು ಬೆಳೆಸಬೇಕು. ಫಸ್ಟ್ ಅದು ಮಾತಾಡೋಕೆ ಶುರು ಮಾಡುತ್ತೆ, ಅದಾದ್ಮೇಲೆ ನಡೆಯೋಕೆ ಶುರು ಮಾಡುತ್ತೆ, ಆಮೇಲೆ ತಾನಾಗ ತಾನೇ ಬೆಳೆಯೋಕೆ ಶುರು ಮಾಡಿದಾಗ ನೀವು ಅದನ್ನ ಜನರೇಟ್ ಆಗಕ್ಕೆ ಶುರು ಆಗುತ್ತೆ. ಆ ಫಸ್ಟ್ 5 ವರ್ಷ ಬರೀ ಲಾಸ್ ಪ್ರಾಫಿಟ್ ಅನ್ನೋ ಗೇಮನ್ನು ತೆಗೆದಿಟ್ಬಿಟ್ಟು ಕನ್ನಡಕ್ಕೋಸ್ಕರ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಡೆಫಿನೆಟ್ಲಿ ಅಲ್ಲಿ ಬಿಸ್ನೆಸ್ ಇದೆ ಇಲ್ಲ ಅಂತಲ್ಲ, ಅಟ್ ದ ಎಂಡ್ ಇಟ್ಸ್ ಅ ಬಿಸ್ನೆಸ್ ಇದನ್ನೇ. ಬಟ್ 5 ವರ್ಷ ನೀವು ಅದನ್ನು ತಡಿಬೇಕು. ನಾನು ಅದನ್ನು ಹೇಳಿದ್ದು, ನಮಗೆ ಓ ಟಿ ಟಿ ಯಾಕೆ ತುಂಬ ಚಾಲೆಂಜ್ ಅಂತಂದರೆ, ಈವನ್ ಕೋವಿಡ್ ಟೈಮಲ್ಲಿ ನಮ್ಮ ಜೊತೆಗೆ ಸರಿಸುಮಾರು ಒಂದು 20-26 ಓ ಟಿ ಟಿ ಕನ್ನಡದಲ್ಲೇ ಲಾಂಚ್ ಆಗಿತ್ತು. ಅಂದರೆ ಈಗ ಸಿನಿಮಾಗಳನ್ನ ಫೋಕಸ್ ಮಾಡಿರುವಂಥ ಸಾಕಷ್ಟು ಓ ಟಿ ಟಿ, ಮತ್ತು ಅಂದರೆ ವೈಟ್ ಲೇಬಲ್ ಅಂತ ಬರುತ್ತೆ, ಯಾರೋ ಒಬ್ರು ಡೆವಲಪ್ ಮಾಡಿರ್ತಾರೆ, ಅಲ್ಲಿ ಹೋಗಿ ನೀವು ಕಂಟೆಂಟ್ ಹಾಕ್ಬಿಡ್ತೀರಾ, ಈ ಥರ ಸಾಕಷ್ಟು ಜನ ತೊಗೊಂಬಂದ್ರು. ಬಟ್ ತುಂಬ ಜನ ಯಾಕೆ ಸಸ್ಟೈನ್ ಮಾಡೋಕ್ಕಲ್ಲ ಅಂದರೆ ಅದೊಂದು ಪ್ರೀತಿ ವಿಶ್ವಾಸ ಬೇಕಲ್ಲಿ, ಅಂದರೆ ಮಗು ಸಾಕ್ದಂಗೆ ಸಾಕ್ಬೇಕು ಅದನ್ನು. ಈಗ ನನ್ನ ಮಗು ಏನಾದ್ರು ನಾಳೆ ಹೆಚ್ಚು ಕಡಿಮೆ ಆದರೆ ಟೆನ್ಷನ್ ಆಗುತ್ತೆ. ಹಾಂ, ಟೆನ್ಷನ್ ಆಗುತ್ತೆ, ಬಟ್ ಹಾಗಂತ ಅದನ್ನು ನಡು ರಸ್ತಲ್ಲಿ ಬಿಟ್ಬಿಟ್ಟು ಬರಲ್ಲ ಅಲ್ವಾ. ಈಗ ಕೋವಿಡ್ ಟೈಮಲ್ಲಿ ನಾವು ಅದನ್ನೇ ಯೋಚನೆ ಮಾಡಿದ್ದು, ಎಲ್ಲ ಸ್ಟುಡಿಯೋ ಕ್ಲೋಸ್ ಮಾಡ್ಕೊಂಡು ಹೋಗೋ ಟೈಮಲ್ಲಿ ನಾವು ಏನೋ ಹೊಸದಾಗಿ ಮಾಡಬೇಕು ಅಂತ ಇನ್ವೆಸ್ಟ್ಮೆಂಟ್ ರೈಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ಬಟ್ ಆ ಕೇಳಿದ ಪ್ರಶ್ನೆ ಅಷ್ಟೇ, ನನಗೆ ನಾನೇ ಉತ್ತರ ತಂದ್ಕೊಂಡಿದ್ದು, ನನ್ನ ಮಗು ಏನೋ ಕಾಯಿಲೆ ಬಂತು, ಹುಷಾರು ತಪ್ಪಿತು, ಹಾಸ್ಪಿಟ್ಲ್ ಕರ್ಕೊಂಡೋಗಿ ಹೋಗ್ತೀವಿ, ಅದು ಖರ್ಚಾದರೂ ಅದನ್ನು ಖರ್ಚಂತ ನಾವು ಅದನ್ನು ಲಾಸ್ ಅಂತ ಅಂದ್ಕೊಳ್ಳೋದಲ್ಲ. ಸೊ ಕನ್ನಡ ಕೂಡ ಹಾಗೆಯೇ, ಆ ಕನ್ನಡಕ್ಕೆ ನೀವು ಅಭಿಮಾನ ಇಟ್ಕೊಂಡು ಬರ್ತೀವಿ ಅಂದರೆ ಎಲ್ಲೋ ಒಂದು ಕಡೆ ನಾಳೆ ಎಲ್ಲೋ ಬರ್ತಾರೆ, ನಮ್ಗೆ ಹಾಗೆ ವರ್ಕ್ ಆಗ್ತಿದೆ. ಯಾವುದೋ ಒಂದು ಶಕ್ತಿ ಇದುವರೆಗೂ ಕಾಪಾಡ್ತಿದೆ. ತಿಂಗಳಿಗೆ ಹೆಂಗೆ ಮೇಂಟೈನ್ ಮಾಡ್ತಿದ್ವಿ ಕೇಳಿದ್ರೆ ನನ್ನ ಹತ್ರ ಕೂತ್ರ ಇಲ್ಲ, ಎಲ್ಲಿಂದ ದುಡ್ಡು ತರ್ತಿದ್ಯಾ ಏನು ಮಾಡ್ತಿದ್ಯಾ ಗೊತ್ತಿಲ್ಲ. ಯಾರೋ ಒಬ್ರು ಬರ್ತಾರೆ ನಿಮ್ಮ ಥರ, ಈಗ ನೀವೊಂದು ಸಪೋರ್ಟ್ ಮಾಡಿದ್ರಿ ನಾನು ಲಿಂಕನ್ನು ಹಾಕಿ ಪ್ರಮೋಟ್ ಮಾಡ್ಕೊಡ್ತೀನಿ ಅಂತ, ಅದೇ ಥರ ಯಾರೋ ಒಬ್ರು ಬರ್ತಾರೆ, ಆ ತಿಂಗಳು
ನಮ್ದು ಅಲ್ಲಿ ನಡೀತು ಮುಂದಕ್ಕೆ ಹೋಗ್ತಾನೆ ಇದೆ. ಇದು 2 ವರ್ಷದಿಂದ ಸಾಕ್ತಾ ಇದೆ. ಇದಕ್ಕೆ ಇದಕ್ಕೆ ಯಾರು ಪ್ರೊಡ್ಯೂಸರ್ ಇನ್ವೆಸ್ಟರ್ ಅಂತಿಲ್ಲ, ಯಾರು ಇಲ್ಲ, ಯಾರು ಶೇರ್ ಹೋಲ್ಡರ್ಸ್ ಇನ್ವೆಸ್ಟರ್ಸ್ ಇನ್ಯಾರು ಆ ಕಂಪ್ನಿಗೆ ದುಡ್ಡು ಹಾಕಿರ್ತಾರಲ್ಲ ಆ ಥರ. ಇದು ಕಂಪ್ನಿ ಅಲ್ಲ, ಎಲ್ಲ ಪ್ರೈವೇಟ್ ಲಿಮಿಟ್ ಕಂಪ್ನಿ ಇದೆ. ಸೊ ಅದಕ್ಕೆ ಜನ ಇರ್ತಾರಲ್ಲ, ಪ್ರೈವೇಟ್ ಲಿಮಿಟ್ ಕಂಪ್ನಿ ಇನ್ವೆಸ್ಟರ್ ಬಂದಿಲ್ಲ, ನಾವುಗಳೇ ನಡೆಸ್ತಾ ಇದ್ದೀವಿ. ಅಂದರೆ ಈಗ ಯಾರೋ ಒಬ್ರು ಫ್ರೆಂಡ್ ಬರ್ತಾರೆ, ಆಯ್ತು ಈ ತಿಂಗಳು ಒಂದು ಸ್ವಲ್ಪ ದುಡ್ಡು ಬೇಕಿರುತ್ತೆ, ಅವ್ರ ಹತ್ರ ದುಡ್ಡು ಇಸ್ಕೋತೀವಿ, ಅಲ್ಲಿ ರನ್ ಮಾಡ್ತಿರ್ತೀವಿ. ಸೊ ಮೇಜರ್ ಶೇರ್ ಹೋಲ್ಡರ್ಸ್ ಅಂತ ಇನ್ನೂ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಯಾರೂ ಬಂದಿಲ್ಲ. ಸೊ ನಾನು ಅದಕ್ಕೆ ಹೇಳ್ತಿರೋದಂದ್ರೆ ಈ ಥರ ಸಂಸ್ಥೆಗಳಿಗೆ ಬೇಕಿರೋದು ಜನರ ಪ್ರೀತಿ ಸಪೋರ್ಟ್ ಅಷ್ಟೇ. ಅಂದ್ರೆ ಈಗ ನೀವೊಂದು ದೊಡ್ಡ ಹಂತಕ್ಕೆ ಬಂದು ಬೆಳಿಬೇಕು ಅಂತಂದಾಗ ಜನ ಸಬ್ಸ್ಕ್ರೈಬ್ ಮಾಡಿ ನೋಡೋಕೆ ಶುರು ಮಾಡಿದ್ರೆ ನಾವು ಇದನ್ನ ಸಸ್ಟೈನ್ ಮಾಡೋಕ್ಕಾಗೋದು, ಇಲ್ಲಾಂದ್ರೆ ಜಾಸ್ತಿ ದಿನ ನಿಲ್ಲಕ್ಕಾಗಲ್ಲ. ಆದರೂ 2 ವರ್ಷ ತಡೆದಿದ್ದೀವಿ ಅಂತಂದ್ರೆ ಯಾವುದೋ ಒಂದು ಶಕ್ತಿ ನಮ್ಮನ್ನು ಕಾಪಾಡ್ತಿದೆ. ಭುವನೇಶ್ವರಿ ನಮ್ಮನ್ನು ಸದಾ ನಮ್ದು ಆಶ್ಚರ್ಯ ಆಗ್ಬೋದು. ಲೋಗೋ ನೀವು ನನ್ನ ವೀಕ್ಷಕರು ಅದನ್ನು ಹೇಳ್ತೀನಿ, ನೀವು ಒಂದು ಅಬ್ಸರ್ವ್ ಮಾಡಿ, ಲೋಗೋ ಫಾರ್ಮೇಶನ್ ಆದಾಗ ನಮಗಲ್ಲಿ ಒಂದು ದೇವಿ ಕಾಣುತ್ತೆ. ಇಚ್ಛಾಶಕ್ತಿ ಇಟ್ಕೊಂಡು ಒಳ್ಳೆ ಉದ್ದೇಶದಲ್ಲಿ ಕೆಲಸ ಮಾಡಿದಾಗ ಎಲ್ಲೋ ಒಂದ್ ಕಡೆ ಸಪೋರ್ಟ್ ಆಗುತ್ತೆ, ಸಪೋರ್ಟ್ ಆಗ್ತಾ ಇದೆ, ಅದೇ ಕಂಟಿನ್ಯೂ ಆಗತ್ತೆ ಅಂತ ಭರವಸೆಯಲ್ಲಿ ಮುಂದಕ್ಕೆ ಹೋಗ್ತಾ ಇದೀವಿ. ಅಂದ್ರೆ ಸರ್, ಇದು ನಾನು ಹೇಳದಂಗೆ 1-2 ವರ್ಷಕ್ಕೆ ಆಗೋ ಕೆಲಸ ಅಲ್ಲ, ಅದೊಂಥರ ನಿರಂತರವಾದ ಪ್ರಯತ್ನ ಇದು. ಅಂದ್ರೆ 2 ವರ್ಷ ಏನ್ ಮಾಡಿದೀವಿ, 100 ಜನದಿಂದ ಶುರುವಾಗಿದ್ದು 2 ಲಕ್ಷ ದಾಟಿದೀವಿ. 237,000 ಜನ ಒಳಗಡೆ ಇದ್ದಾರೆ. ಕೆಲವು ಕಂಟೆಂಟ್ಗಳನ್ನ ಕೆಲವರು ಪೇ ಮಾಡ್ತಿದ್ದಾರೆ, ಕೆಲವರು ನೋಡ್ತಾ ಇದ್ದಾರೆ. ನಮ್ದು ಮೆಜಾರಿಟಿ ಎಲ್ಲ ಅಬ್ರಾಡಲ್ಲೇ ಆಡಿಯನ್ಸ್ ಇರೋದ್ರಿಂದ ಅದನ್ನ ನೋಡ್ತಾ ಇದ್ದಾರೆ. ಈ ಹೊರನಾಡು ಕಂಡಿಗರು ತುಂಬ ಬಂದು ಅದನ್ನು ಸಪೋರ್ಟ್ ಮಾಡ್ತೀವಿ ಅಂತ ಒಪ್ಕೊಂಡು ಅದನ್ನು ಮುನ್ನಡೆಸ್ತಾ ಇದ್ದಾರೆ. ಈಗ ಒಂದು 4-5 ದೊಡ್ಡ ದೊಡ್ಡ ಕಂಪ್ನಿ ಜೊತೆ ಮಾತುಕತೆ ನಡೆದಿದೆ, ಇಲ್ಲ ಅಂತಲ್ಲ. ಸೊ ಇದು ಇನ್ನು ಬಹುಶಃ ಈ ಮಗು ಈಗ ಯುವಕ ಆಗೋ ಹಂತದಲ್ಲಿದೆ. ಈಗ ನಾನು ಅದನ್ನ ಹೇಳಿದ್ದು ಅಂದರೆ ಲಾಸ್ ಪ್ರಾಫಿಟ್ ಅನ್ನೋದನ್ನು ತಲೆಯಿಂದ ತೆಗೆದುಬಿಟ್ಟು ಫಸ್ಟ್ ಅದನ್ನು ಪ್ರೀತಿಯಿಂದ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಅದು ಬೆಳೆಯೋಕ್ಕೆ ಶುರು ಆಗುತ್ತೆ ಆಮೇಲೆ. ಬಟ್ ಎಲ್ಲೂ ಕೂಡ ನಮ್ಮ ಐಡಿಯಾಲಜಿನ ಬಿಟ್ಕೊಡ್ಬಾರ್ದು ಅಷ್ಟೇ. ಅಂದರೆ ಈಗ ನಾಳೆ ತುಂಬ ದೊಡ್ಡ ಹಂತಕ್ಕೆ ಬೆಳೀತು, ಆವಾಗಲೂ ಕೂಡ ಅದನ್ನು ತಲೆಗೆ ಹಾಕ್ಕೊಂಡು ಅದನ್ನು ನಾವು ಮತ್ತೆ ಸಿದ್ಧಾಂತಗಳನ್ನ ಬಿಟ್ಕೊಡೋಕ್ಕೆ ಹೋಗಬಾರ್ದು. ಅಂದರೆ ಇಲ್ಲಿ ಒಂದು ಸಮಸ್ಯೆ ನಮಗೆ OTTಯಿಂದ ಬಂದಾಗ ಅಥವಾ ಆನ್ಲೈನ್ ಕಂಟೆಂಟ್ಸ್ ಅಂತ ಬಂದಾಗ ನಾವು ಶುರು ಮಾಡೋದಲ್ಲೂ ನಮಗೆ ಸರ್ 500 ಸಿನಿಮಾದೇ ತಗೋತೀರಾ, 600 ಸಿನಿಮಾದೇ ತಗೋತೀರಾ ಅಂತ ಬಂತು ಕನ್ನಡದ್ದು. 500 ಸಿನಿಮಾ ಇದೆ, ನೀವು ಒಂದು ಲಾಂಚ್ ಆಗಿದೆ ತಗೋತೀರಾ ಅಂತ. ನೀವು ಆಶ್ಚರ್ಯ ಆಗುತ್ತೆ, ಎಲ್ಲ ಅಡಲ್ಟ್ ಕಂಟೆಂಟ್ ಸಿನಿಮಾ ಕನ್ನಡದ್ದು. ಹೌದಾ? ಅಂದರೆ ನಾನು ಕೇಳಿದ ಪ್ರಶ್ನೆ ಆ ಕಂಟೆಂಟ್ ಕ್ರಿಯೇಟರ್ಸ್ಗೆ, ನೀವು ಈ ಸಿನಿಮಾನ ನಿಮ್ಮ ಮನೇಲಿ ನಿಮ್ಮ ತಾಯಿ ಮತ್ತು ಮಗಳ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋಕ್ಕಾಗತ್ತಾ, ಹೆಂಗೆ ತೆಗೆದ್ರಿ, ಏನು ಮಾಡಿದ್ರಿ? ಇಲ್ಲ ಸರ್, ಫಾಸ್ಟ್ ಸೆಲ್ಲಿಂಗ್ ಸಬ್ಜೆಕ್ಟ್ ಅಂದರೆ ಈಗ ಓಡ್ತಿರೋದೇ ಮಾರ್ಕೆಟಲ್ಲಿ ನೋಡಿದಾಗ ನಿಮಗೆ ಕ್ರೈಮು ಇಲ್ಲ ಥ್ರಿಲ್ಲರ್ಸು ಇಲ್ಲ ಅಡಲ್ಟ್ ಕಂಟೆಂಟ್ಸು. ಸಂಬಂಧಗಳ ವ್ಯಾಲ್ಯೂಗಳನ್ನೇ ಕಳೆದಾಕ್ಬಿಟ್ಟಿದ್ದಾರೆ. ಅಂದರೆ ಕೆಲವು OTTಗಳಿದೆ ನಿಮಗೆ, ಉಲ್ಲು ಅಂತ ಇದೆ, ಆಲ್ಟ್ ಬಾಲಾಜಿ, ಹಾಯ್ ಚಾಯ್, ನಿಮ್ಗೆ ಕಂಪ್ಲೀಟ್ ಎಲ್ಲ ಸಾಫ್ಟ್ ಪಾರ್ನ್ ಕಂಟೆಂಟ್ಗಳನ್ನ ಹಾಕೋದು. ಮಕ್ಕಳುಗಳಿಗಂತೂ ಇವತ್ತಿನ ಜನರೇಷನ್ಗೆ, ಈಗ ನಾವೆಲ್ಲ ಓದೋ ಟೈಮಲ್ಲಿ ನಮಗೆ ಇಂಟರ್ನೆಟ್ ಅನ್ನೋ ಫೆಸಿಲಿಟಿ ಎಲ್ಲಿತ್ತು ಅವಾಗ? ನನಗೂ ನಿಮಗೆಲ್ಲ ನೋಡಿದಾಗ ಇಬ್ಬರು ಅದೇ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ನಮಗೂ ಒಳ್ಳೆಯದು ಕೆಟ್ಟದ್ದು ಎರಡೂ ಇದ್ದರೂ ಕೂಡ ನಮಗೊಂದು ಸಮಾಜ ನಮ್ಗೆ ತುಂಬ ಒಂಥರ ಕಟ್ಪಾಡಲ್ಲೇ ಬೆಳೆದ್ವಿ. ಬಟ್ ಇವಾಗ ತುಂಬ ಕಷ್ಟ ಇದೆ. ಆ ಸಂಸ್ಕೃತಿ ಮತ್ತು ಅದನ್ನು ನಾವು ಮತ್ತೆ ನೆಕ್ಸ್ಟ್ ಜನರೇಷನ್ ತೊಗೊಂಡೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಅದಕ್ಕೆ ಪರ್ಫಾರ್ಮಿಂಗ್ ಆರ್ಟ್ಸನ್ನು ಇಟ್ಟು ಈಗಲೂ ಅದು ಆ್ಯಕ್ಚುಲಿ ಅಂದರೆ ಅದಕ್ಕೆ ಹೇಳಿದ್ದು ಅಂದರೆ ನಮ್ಗೆ ಆ ಪ್ರೆಷರ್ ಬಂತು ಇಲ್ಲ ಅಂತಲ್ಲ. ಸಾಕಷ್ಟು ಇನ್ವೆಸ್ಟರ್ಸ್ನ ಅಪ್ರೋಚ್ ಮಾಡೋಕ್ಕೆ ಹೋದಾಗ ಕೆಲವರು, ನನ್ನ ಹೆಸರು ಹೇಳೋಕ್ಕೆ ಹೋಗಲ್ಲ, ಹೆಂಗೆ ಅಂತಂದರೆ ದರ್ಶನ್ ಡೇಟ್ ಕೊಡ್ಸು ನಿಂಗೆ 10 ಕೋಟಿ ಕೊಡ್ತೀನಿ, ಆ ಹೀರೋಯಿನ್ ಡೇಟ್ ಕೊಡ್ಸು ನಿಂಗೆ 5 ಕೋಟಿ ಕೊಡ್ತೀನಿ, ಅಂದರೆ OTTಗೆ ಹಾಕೋದಕ್ಕೆ ಇನ್ವೆಸ್ಟ್ ಬೇಕಾ ಅಂತ. ಬಟ್ ಅದನ್ನು ಮಾಡಬೇಕಂದ್ರೆ ಇಷ್ಟೆಲ್ಲ ಕಷ್ಟ ಯಾಕೆ ಪಡಬೇಕಿತ್ತು? ಈಗ ಅದನ್ನು ನಾನು ಹೇಳೋದನ್ನಲ್ಲ, ಅನಿವಾರ್ಯತೆ ಯಾವತ್ತು ದಾರಿ ತಪ್ಪಿಸುತ್ತೆ ಇಲ್ಲ ದಾರಿ ತೋರಿಸುತ್ತೆ. ಅದರಲ್ಲಿ ಎರಡಲ್ಲಿ ಯಾವ ಆಪ್ಷನ್ ಇಟ್ಕೋತೀವಿ ಅದು ನಮಗೆ ಮುಖ್ಯ ಆಗುತ್ತೆ. ಸೊ ನಾವು ಬೆಳೆದಿದ್ದು ಅದೇ ವಾತಾವರಣದಲ್ಲಾಗಿರೋದ್ರಿಂದ ನಮ್ಗೆ ಆ ಕಡೆ ಮನಸ್ಸಿರಲಿಲ್ಲ. ಸೊ ಕಷ್ಟ ಆಗತ್ತೆ ಅಂತ ಗೊತ್ತಿತ್ತು, ಬಟ್ ಆ ದಾರಿಯಿಂದ ಹೋಗ್ತಾ ಇದ್ದೀವಿ. ಆ ರಿಸಲ್ಟ್ ನಮ್ಗೆ ಕಾಣಿಸ್ತಾ ಇದೆ, 100 ಜನದಿಂದ 2 ಲಕ್ಷ ಬಂದಿರೋ ರಿಸಲ್ಟ್ ನೋಡಿದ್ರೆ ಇದು ಮುಂದಕ್ಕೆ ಹೋಗುತ್ತೆ. ಖಂಡಿತ ಸರ್. ಈ ಜಾಗನೂ ಅಷ್ಟೇ, ಈಗ ನೀವು ಇದನ್ನ ಬಿಸ್ನೆಸ್ ಮಾಡ್ಯೂಲ್ ಅಂತ ನಾವೇನು ಕೆಲಸ ಬಿಟ್ಟು, ಈಗ ತಿಂಗಳಿಗೆ 1.5 ಲಕ್ಷ ಸಂಬಳ ತಗೋತಿದ್ದವನು ನಾನು ಮತ್ತೆ ನನ್ನ ವೈಫ್ ಇಬ್ರು ಕೆಲಸ ಬಿಟ್ಟು ಒಂದು ಸ್ಟುಡಿಯೋ ಮಾಡಬೇಕು ಅಂತ ಮಾಡಿದ್ವಿ. ಅದೇ ಹೇಳಂದಲ್ಲ, ನಾಟಕಕ್ಕೆ ಸಂಗೀತ ಮಾಡೋಕ್ಕೆ ಅಂತ ಬಂದಾಗ ಜಾಗ ತಗೊಂಡ್ವಿ. ಈ ಪ್ರೈಮ್ ಜಾಗದಲ್ಲಿ ರೆಂಟ್ ಕಟ್ಕೊಂಡು ಇನ್ ಹಾರ್ಡ್ಲಿ ನಿಮ್ಗೆ ವೀಕೆಂಡಲ್ಲಿ ಮಾತ್ರ ಅಲ್ಲಿ ರೆವಿನ್ಯೂ ಜನರೇಟ್ ಆಗುತ್ತೆ. ಸಾಟರ್ಡೆ ಸಂಡೆ ಎಲ್ಲರಿಗೂ ಬೇಕು, ಇನ್ನು ಉಳಿದಿರೋ 5 ದಿನ ಖಾಲಿ ಕೂತಿರಬೇಕು. ಆ ವೀಕೆಂಡಲ್ಲಿ ಕೂಡ ನಾಟಕದವ್ರು ನಮಗೂ ಅವ್ರಿಗೂ ಸಮಸ್ಯೆ ಏನಾಗುತ್ತೆ ಅಂದರೆ ನಾನು ಕೇಳೋ ರೆಂಟ್ ಪಾಪ ಅವ್ರಿಗೆ ಜಾಸ್ತಿ, ಯಾಕಂದ್ರೆ ನಾಟಕದವ್ರು ಅವ್ರದ್ದೇ ಒಂದು ಸಮಸ್ಯೆಯಲ್ಲಿ ಇರ್ತಾರೆ. ಎಷ್ಟು ರೆಂಟ್ ಇದಕ್ಕೆ? ನಾವು ಅಂದರೆ ವಾರಕ್ಕೆ ತಂಡದವ್ರಿಗೆ ಒಂದು ದಿನಕ್ಕೆ ಒಂದು ನಾಟಕ ಶೋ ಮಾಡೋಕ್ಕೆ ನಾವು ಆ್ಯಕ್ಚುಲಿ ನಾಟಕ ಶೋ ಮಾಡಬೇಕಾದ್ರೆ ಈಗ 8,000 ಚಾರ್ಜ್ ಮಾಡ್ತಾ ಇದ್ವಿ ಹಾಫ್ ಡೇಗೆ. ಶುರು ಮಾಡಿದಾಗ ನಾವು 3,500 ಅಂತ ಮಾಡಿದ್ವಿ. ಬಟ್ ನಮಗೇನಾಯ್ತು ಅಂದರೆ ಹೋಗ್ತಾ ಹೋಗ್ತಾ ಈ ಬಿಲ್ಡಿಂಗ್ ರೆಂಟನ್ನು ಮೇಂಟೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಾಡಿಗೆ ತೊಗೊಂಡಿರೋದು? ಬಾಡಿಗೆ ತೊಗೊಂಡಿರೋದು.
ಸೊ ಬಾಡಿಗೆ ಕಟ್ಟಿ ಇದನ್ನ ಮೇಂಟೈನ್ ಮಾಡಿ ಆಲ್ರೆಡಿ ಇನ್ಫ್ರಾಸ್ಟ್ರಕ್ಚರ್ ಹಾಕಿದ್ದೀವಿ ಅದನ್ನ ಮೇಂಟೈನ್ ಮಾಡಬೇಕಾದ್ರೆ ಸೊ ನಾಟಕದವ್ರಿಗೆ ಏನಾಗುತ್ತೆ ಅಂದ್ರೆ ತುಂಬಾ ಆಪ್ತರಂಗ ಮಾಂದ್ರದಿಂದ 100 ಜನ ಟಿಕೆಟ್ ಅಲ್ಲಿ ಅವರು ಪಾಪ ಪ್ರೊಡಕ್ಷನ್ ಕಾಸ್ಟ್ ರಿಕವರ್ ಮಾಡಕ್ಕಾಗಲ್ಲ. ಯಾಕಂದ್ರೆ ನಾಟಕಕ್ಕೆ 200 ರೂಪಾಯಿ ಟಿಕೆಟ್ ಇಟ್ಟರು ಜನ ಬರ್ತಿರಲಿಲ್ಲ. ಸೊ 100 ಜನ 200 ರೂಪಾಯಿ ಇಟ್ಟರೆ ಎಷ್ಟೊಂದು ಅದು 100 ಜನ ಬಂದ್ರೆ ಒಂದು 20,000 ಅವ್ರ ಖರ್ಚುಗಳು ಅವ್ರಿಗೆ ಅದು ವರ್ಕೌಟ್ ಆಗಲ್ಲ. ಅದಕ್ಕೆ ನಾಟಕಗಳು ಏನ್ ಮಾಡಿದ್ವಿ ಅಂದ್ರೆ ಕೆಲವು ಸಲ ನವೆಂಬರ್ ತಿಂಗಳಲ್ಲಿ ಪ್ರಯೋಗ ಕನ್ನಡ ಉತ್ಸವ ಅಂತ ಮಾಡ್ತಿದ್ವಿ. ತಂಡಗಳಿಗೆ ನಾವು ಫ್ರೀ ಬಿಡ್ತಾ ಇದ್ವಿ, ನಾವು ರೆಂಟ್ ಚಾರ್ಜ್ ಮಾಡ್ತಿಲ್ಲ, ರೆವೆನ್ಯೂ ಶೇರಿಂಗ್ ಬೇಸ್ ಮೇಲೆ ವರ್ಕ್ ಮಾಡೋಣ ಅಂತ. ಫಸ್ಟ್ 2 ವರ್ಷ ಅದನ್ನ ವರ್ಕ್ ಮಾಡಿದ್ವಿ. ಅಗೇನ್ ಕೋವಿಡ್ ಬಂದ್ಮೇಲೆ ಮತ್ತೆ ಪರಿಸ್ಥಿತಿ ಏನಾಯ್ತು ಅಂದ್ರೆ ಜನನೇ ಸೇರ್ಸಂಗಿಲ್ವಲ್ಲ, ಸೊ ನಿಮ್ಗೆಲ್ಲ ಪ್ಲಾನ್ಸ್ ಗಳೆಲ್ಲ ಬುಡಮೇಲಾಗೋಯ್ತು. ಆವಾಗ ಓ ಟಿ ಟಿ ಶುರು ಮಾಡಿ ನಾವು ಮತ್ತೆ ರೆಕಾರ್ಡಿಂಗ್ ಸಿಸ್ಟಮ್ ಅಲ್ಲಿ ಇಟ್ಕೊಂಡು ನಾವು ಶುರು ಮಾಡಿದಾಗ ನಮ್ಗೆ ಆಗ ಸಸ್ಟೈನ್ ಆಗ ಸ್ಟಾರ್ಟ್ ಆಯ್ತು ಅದು. ಓಕೆ, ಸೊ ಇಷ್ಟು ಮಧ್ಯದಲ್ಲಿ ನಮಗೆ ಓ ಟಿ ಟಿ ಅಂತ ಪ್ಲಾನ್ ಬಂದಾಗಲೇ ಮತ್ತೆ ಇದೇ ಪ್ರಶ್ನೆ, ಇದು ಸಸ್ಟೈನ್ ಆಗತ್ತಾ ಬಿಡತ್ತಾ ಅಂತ. ಆವತ್ತಿಂದ ಇವತ್ತು ಅಂದ್ರೆ ಒಂದು ಆಲ್ಮೋಸ್ಟ್ 6.5 ಇಯರ್ಸ್ ಆಯಿತು. ಆ 6.5 ಇಯರ್ಸ್ ಅಲ್ಲೂ ಕೂಡ ಯಾವುದೋ ಒಂದು ಶಕ್ತಿ ನಮ್ಮನ್ನು ಕಾಪಾಡ್ತಾ ಇದೆ ಅಷ್ಟೇ ಬಿಟ್ಟರೆ, ಇಲ್ಲಾಂದ್ರೆ ಇದೊಂದು ಬಿಸ್ನೆಸ್ ಮಾಡೋಲ್ ಥರ ಯೋಚನೆ ಮಾಡಿದ್ರೆ ನಿಮ್ಗೆ ಅದು ವರ್ಕ್ ಆಗ್ತಾನೆ ಇರಲಿಲ್ಲ. ಆದರೆ ಈ ಜಾಗ ನಮಗೆ ಸಾಕಷ್ಟು ಕಾಂಟ್ಯಾಕ್ಟ್ಸ್ಗಳನ್ನ ಬಿಲ್ಡ್ ಮಾಡಿಕೊಡ್ತು, ಒಂಥರ ಸಮಾನ ಮನಸ್ಕರನ್ನ ಮುಂದೆ ಸೇರಿಸ್ತು. ಅವರಿಂದ ನಮಗೆ ಒಂದಷ್ಟು ಸಾಕಷ್ಟು ಅಂದರೆ ಎಲ್ಲರೂ ನಾವು ಬರೀ ದುಡ್ಡಿನ ಲೆಕ್ಕದಲ್ಲಿ ಹೇಳೋಕ್ಕಾಗಲ್ಲ. ಕೆಲವರು ಬಂದು ಟೆಕ್ನಾಲಜಿಲಿ ಸಪೋರ್ಟ್ ಮಾಡಿದ್ದಾರೆ, ಕೆಲವರು ಅವ್ರವ್ರದ್ದು ಕಾಂಟ್ಯಾಕ್ಟ್ಸಲ್ಲಿ ಪ್ರೊವೈಡ್ ಮಾಡಿದ್ದಾರೆ, ಕೆಲವರು ಕಂಟೆಂಟಲ್ಲಿ ಕೊಟ್ಟಿದ್ದಾರೆ. ಹೀಗೆ ಸೇರ್ಕೊಂಡು ಬಂದಿರೋದೆ ಇದೊಂಥರ ಓ ಟಿ ಟಿ ಆಗಿ ಬೆಳೆದಿದೆ ಇವಾಗ. ಒಂಥರ ಓ ಟಿ ಟಿ, ಓನ್ಲಿ ಕನ್ನಡ ಓ ಟಿ ಟಿ ಈಗ. ಸೂಪರ್ ಅಲ್ಲ, ಈಗ ಇದನ್ನು ಡೌನ್ಲೋಡ್ ಮಾಡೋದು ಹೇಗೆ, ಇದು ನಾವು ಹಾಕೊಳ್ಳೋದು ಹೇಗೆ ಇದನ್ನು? ಜನರಲಿ ಆ್ಯಪ್ ಸ್ಟೋರ್ ಹೋದರೆ, ನಮ್ಮ ಆಂಡ್ರಾಯ್ಡ್ ಫೋನ್ಸ್ಲಿರುವಂಥವ್ರಿಗೆ ಗೂಗಲ್ ಪ್ಲೇ ಸ್ಟೋರ್ ಹೋದರೆ ಪ್ಲೇ ಸ್ಟೋರಲ್ಲಿ ಓನ್ಲಿ ಕನ್ನಡ ಅಂತ ಹೊಡೆದ ತಕ್ಷಣ ನಿಮಗೆ ಓ ಟಿ ಟಿ ಸಿಗುತ್ತೆ. ಓನ್ಲಿ ಕನ್ನಡ ಓ ಟಿ ಟಿ ಅಂತ ಹೊಡೆದ್ರೆ ಅದು ಸಿಗುತ್ತೆ. ಸೊ ಓನ್ಲಿ ಕನ್ನಡ ಓ ಟಿ ಟಿ, ಓನ್ಲಿ ಕನ್ನಡ ಓ ಟಿ ಟಿ, ಅದನ್ನಲ್ಲಿ ಟೈಪ್ ಮಾಡ್ತಿದ್ದ ಹಾಗೆ ನಿಮ್ಗೆ ಅಲ್ಲಿ ಫ್ರಂಟಲ್ಲೇ ಬಂದ್ಬಿಡುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಈ QR ಕೋಡ್ ಕೂಡ ಇದೆ. ಸೊ ಅಲ್ಲಿ QR ಕೋಡ್ ಇರಲ್ಲ, ಐಫೋನ್ ಯೂಸರ್ಸ್ಗಳಿಗೆ ಆಪ್ ಸ್ಟೋರಲ್ಲಿರುತ್ತೆ. ಆಪ್ ಸ್ಟೋರಲ್ಲಿದೆ. ನನಗೆ ಮೊಬೈಲಲ್ಲಿ ಅಪ್ಲಿಕೇಶನ್ ಬೇಡ, ನಂಗೆ ಸ್ಪೇಸ್ ತಿನ್ನತ್ತೆ, ನಂಗೆ ಆಗಲ್ಲ ಅಂತಂದರೆ ವೆಬ್ ಅಪ್ಲಿಕೇಶನ್ ಇದೆ, www.onlykannada.ott.com. ವೆಬ್ಸೈಟಲ್ಲಿ ಹೋಗಿ ನೋಡ್ಬೋದು, ವೆಬ್ಸೈಟಲ್ಲಿ ಹೋಗಿ ಸೇಮ್ ಕಂಟೆಂಟ್ ಅಲ್ಲಿ ಸಿಗುತ್ತೆ. ಸೇಮ್ ಕಂಟೆಂಟ್ ಸಿಗುತ್ತೆ, ನಿಮ್ಮ ಲ್ಯಾಪ್ಟಾಪಲ್ಲಿ ನೋಡ್ಬೋದು, ಟಿವಿಗಳಿದೆ, ಮೊಬೈಲಲ್ಲೂ ನೋಡ್ಬೋದು, ಅದೇ ಲಾಗಿನ್ ಮೂರಲ್ಲೂ ಬಳಸ್ಬೋದು ನೀವು. ಸೊ ಈಗ ಇದಕ್ಕೆ ಪೇಯ್ಡ್, ಈಗ ಪೇಯ್ಡ್ ವರ್ಷನ್, ಈಗ ಫ್ರೀ ಇಲ್ಲ? ಇದೆ ಅಂದರೆ 70% ಕಂಟೆಂಟ್ ಎಲ್ಲ ಫ್ರೀನೇ ಇರೋದು. ನಾನು ಮದಿಪು, ಕೆಂಪು ದೀಪ, ಬಿಂಬ ಅಂತ ಏನು ಹೇಳಿದ್ವಿ, ಈ ಕಂಟೆಂಟ್ ಎಲ್ಲ ಫ್ರೀನೇ ಬಿಟ್ಟಿದ್ದೀವಿ. ಇನ್ನು ಮುಂದೆ ಬರ್ತಿರೋ ಒಂದು ಕಂಟೆಂಟನ್ನು, ಯಾಕಂದ್ರೆ ನಮಗೂ ಕೂಡ ಅದನ್ನು ಮೊನಿಟೈಸ್ ಮಾಡಿ ಅದನ್ನು ಮೇಂಟೈನ್ ಮಾಡಬೇಕಾಗಿರೋದ್ರಿಂದ ಒಂದು 30% ಕಂಟೆಂಟ್, ಈಗ 100 ಕಂಟೆಂಟ್ ಅಪ್ಲೋಡ್ ಮಾಡಿದ್ರೆ ತಿಂಗಳಿಗೆ 70% ಫ್ರೀ ಇರುತ್ತೆ, 30% ಫ್ರೀ ಆಗಿರ್ತೀವಿ. ಸೊ ಜನಕ್ಕೆ ಫಸ್ಟ್ ಅದ್ರ ಬಗ್ಗೆ ಅನುಭವ ಆಗಲಿ, ಎಕ್ಸ್ಪೀರಿಯೆನ್ಸ್ ಆಗಲಿ, ನಮ್ಮ ಕ್ವಾಲಿಟಿ ಏನಿರುತ್ತೆ ಬಳಸ್ಕೊಂಡ್ಮೇಲೆ ನಿಧಾನಕ್ಕೆ ಹಂತ ಹಂತವಾಗಿ ಅದನ್ನು ತರ್ತಿದ್ದೀವಿ. ಈಗ 2 ವರ್ಷ ನಾವು ಕಂಪ್ಲೀಟ್ ಮಾಡಿದ್ವಿ 15 ಅಕ್ಟೋಬರ್. ಆ 2 ವರ್ಷದ ಕಂಪ್ಲೀಷನ್ ಸೆಲೆಬ್ರೇಷನ್ ಟೈಮಲ್ಲಿ ಈಗ ಯಾರು ಸಬ್ಸ್ಕ್ರೈಬ್ ಆಗ್ತಾರೆ, ಇನ್ನೊಂದೆರಡು ತಿಂಗಳ ಒಳಗಡೆ ಸಬ್ಸ್ಕ್ರೈಬ್ ಆದವ್ರಿಗೆ ನಾವು 2 ವರ್ಷ ಸಬ್ಸ್ಕ್ರಿಪ್ಷನ್ ಕೊಡ್ತಾ ಇದೀವಿ. ಒಂದು 1 ವರ್ಷ ಇದ್ದದನ್ನ 1 ವರ್ಷ ಕಾಂಪ್ಲಿಮೆಂಟರಿ ತರ ಕೊಡ್ತಾ ಇದೀವಿ. 299 ರೂಪಾಯಿಗೆ 2 ವರ್ಷ ಕೊಡ್ತಾ ಇದೀವಿ. ಹಾಗೆ ನಾನು 3,000 ವಿಡಿಯೋ ಅದು ಓಡ್ತಾನೆ ಇರುತ್ತೆ, 3,000 ಆಗ್ಬೋದು. ಸೊ ಸ್ನೇಹಿತರೆ, ನೀವು 300 ರೂಪಾಯಿ ಕೊಟ್ರೆ 3,000 ವಿಡಿಯೋ 2 ವರ್ಷಕ್ಕೆ. ಸೊ ಆ 3,000 ವಿಡಿಯೋ ಇವತ್ತಿಗೆ, ಸೊ ಅದ ಮುಂದೆ ಪ್ರತಿದಿನ ಅಪ್ಲೋಡ್ ಆಗ್ತಾನೆ ಇರುತ್ತೆ, ವಿಡಿಯೋ ಸಂಖ್ಯೆ ಬೆಳಿತಾನೆ ಇರುತ್ತೆ. ಹೌದು, ಗ್ರೇಟ್. ಹಾಗೆ ನಾನು ಕಲಾಮಾಧ್ಯಮ ವೀಕ್ಷಕರು ಕೂಡ ಒಂದು ಇದೇ 2 ವರ್ಷದ ಸೆಲೆಬ್ರೇಷನ್ಲ್ಲಿ ನಾನು ನಿಮ್ಗೆ ಒಂದು ಹೈಪರ್ ಲಿಂಕನ್ನು ಕಳಿಸಿರ್ತೀನಿ, ನೀವು ಅದನ್ನು ಶೇರ್ ಮಾಡಿದ್ರೆ ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಅವರು ಅದನ್ನು ಡೌನ್ಲೋಡ್ ಮಾಡ್ಬೋದು. ಆ ಲಿಂಕನ್ನು ಯಾರು ಕ್ಲಿಕ್ ಮಾಡಿರ್ತಾರೆ ಅವರಿಗೆ ಖಂಡಿತ 2 ವರ್ಷ ನಿಮಗೆ ಈ ಆಫರ್ ಇದೆ. ಸೊ 300 ರೂಪಾಯಿ, 3,000 ವಿಡಿಯೋ 2 ವರ್ಷಕ್ಕೆ, 3,000 ಈಗಿರುವಂತ ವಿಡಿಯೋ, ಇನ್ನು ಅದು ಹೋಗ್ತಾ ಹೋಗ್ತಾ 6,000 ವಿಡಿಯೋ ಆಗುತ್ತೆ. ಆಲ್ರೆಡಿ ಕಂಟೆಂಟ್ಗಳು ಡೆವಲಪ್ ಮಾಡ್ತಾನೆ ಇದೀವಿ. ಗ್ರೇಟ್. ಕನ್ನಡಕ್ಕಾಗಿ ಒಂದು ವಿಶೇಷ, ಒಂದು ವಿಶಿಷ್ಟ ಓ ಟಿ ಟಿ ಪ್ಲಾಟ್ಫಾರ್ಮ್ ಬರ್ತಾ ಇದೆ. ಈ ಆಪ್ ನ ಡೌನ್ಲೋಡ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲಿ ಬರುವಂತ ಕಂಟೆಂಟ್ ಗಳನ್ನ ನೋಡಿ ಆನಂದಿಸಿ. ಆಲ್ ದಿ ಬೆಸ್ಟ್. ಓನ್ಲಿ ಕನ್ನಡ.